ಹೆಣ್ಮಕ್ಳಿಗೆ ಮನೆಗಿಂತ ಹೆಚ್ಚಾಗಿ ಬ್ಯೂಟಿ ಪಾರ್ಲರೇ ಹಾಟ್ ಸ್ಪಾಟ್. ಎಷ್ಟೊತ್ತಿಗೆ ಬೇಕಾದ್ರೆ ಎಷ್ಟು ಸಲ ಬೇಕಾದ್ರೂ ಹೋಗ್ತಾರೆ. ಆದ್ರೆ ಸಿಕ್ಕ ಸಿಕ್ಕ ಗಲ್ಲಿಗಳಲ್ಲಿ ಸಿಗೋ ಈ ಬ್ಯೂಟಿ ಪಾರ್ಲರ್ಗಳಿಗೆ ಮತ್ತು ಆಫರ್ಗಳನ್ನ ಕೊಡ್ತಾರೆ ಅಂತ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಜೋಪಾನ ಅಥವಾ ಎಚ್ಚರವಾಗಿರಿ. ಯಾಕಂದ್ರೆ ಇವ್ರಗಳ ಕರಾಳತೆಯನ್ನ ಬ್ಯೂಟಿ ಪಾರ್ಲರ್ ಅಸೋಸಿಯೇಷನ್ ಅವರು ಪಬ್ಲಿಕ್ ಟಿವಿ ಜೊತೆ ಹೇಳ್ಕೊಂಡಿದ್ದಾರೆ. ಏನ್ ಹೇಳ್ಕೊಂಡಿದ್ದಾರೆ, ಯಾಕೆ ಸಿಕ್ಕ ಸಿಕ್ಕ ಕಡೆ ಹೋಗ್ಬಾರ್ದು, ಇಲ್ಲಿದೆ ನೋಡಿ. ಸೇಲ್ ಸೇಲ್ ಸೇಲ್, ಬ್ಯೂಟಿಷಿಯನ್ ಸರ್ಟಿಫಿಕೇಟ್ ಫಾರ್ ಸೇಲ್. ದುಡ್ಡು ಕೊಟ್ರೆ ಟ್ರೈನಿಂಗ್ ಇಲ್ಲದೆ ಪಾರ್ಲರ್ ಸರ್ಟಿಫಿಕೇಟ್. ಬ್ಯೂಟಿ ಪಾರ್ಲರ್ಗೆ ಹೆಣ್ಣು ಮಕ್ಕಳು ಹೋಗೋದು ಕಾಮನ್. ಕೆಲವರಂತೂ ತಿಂಗಳಿಗೆ ಒಂದು ಬಾರಿಯಾದ್ರೂ ಹೋಗೇ ಹೋಗ್ತಾರೆ. ಆದ್ರೆ ಈಗ ಶಾಕಿಂಗ್ ವಿಷಯ ಗೊತ್ತಾ, ಬ್ಯೂಟಿಷಿಯನ್ಸ್ಗಳು ನೋಂದಾಯಿತ ಬ್ಯೂಟಿ ಪಾರ್ಲರ್ನಲ್ಲಿ ವರ್ಷಗಟ್ಟಲೆ ಟ್ರೈನಿಂಗ್ ಮಾಡಿ ಪ್ರಾಕ್ಟಿಕಲ್ ತರಬೇತಿಯನ್ನು ಪಡ್ಕೊಂಡು ಅದಾದ ಬಳಿಕ ಅವರಿಗೆ ಸರ್ಟಿಫಿಕೇಟ್ ನೀಡಲಾಗುತ್ತೆ. ಆದ್ರೆ ಈಗ ನೋಂದಾಯಿತ ಪಾರ್ಲರ್ ಅಸೋಸಿಯೇಷನ್ ಹೆಸರಿನಲ್ಲಿಯೇ 10,000 ದುಡ್ಡು ಕೊಟ್ರೆ ಯಾರಿಗ್ ಬೇಕಾದ್ರೂ ಎಷ್ಟು ಬೇಕಾದ್ರೂ ಫಟಾಫಟ್ ಅಂತ ಟ್ರೈನಿಂಗ್ ಕೇಳದೆ ಸರ್ಟಿಫಿಕೇಟ್ ಕೊಡುವ ಏಜೆಂಟರು ಹುಟ್ಕೊಂಡಿದ್ದಾರಂತೆ. ಸ್ವತಃ ಈ ಆರೋಪ ಮಾಡ್ತಾ ಇರೋದು ಕರ್ನಾಟಕ ಬ್ಯೂಟಿ ಪಾರ್ಲರ್ ಅಸೋಸಿಯೇಷನ್. ಇವರದ್ದೇ ಸಂಸ್ಥೆಯ ಹೆಸರು ಬಳಸಿ ಸರ್ಟಿಫಿಕೇಟ್ ಮಾಡಿ ಕೆಲ ಏಜೆಂಟರು ಮಾರಾಟ ಮಾಡ್ತಾ ಇದ್ದಾರಂತೆ. ದುಡ್ಡಿಗೆ ಏಜೆಂಟ್ ಜೊತೆ ಮಾತನಾಡಿರುವ ಆಡಿಯೋ ಕೂಡ ಹೊರಹಾಕಿದ್ದಾರೆ. ಅದು ಮಾಡಿಸಿರೋದು ಅವರ ಏಜೆಂಟು ಯಾರು ಸರ್? ಇದು ಸರ್ಟಿಫಿಕೇಟ್ ಎಲ್ಲ ಮಾಡೋರೇ ಒಬ್ರು ಇದಾರೆ, ಅವ್ರು ಮಾಡ್ಕೊಟ್ಟಿರೋದು. ಅಲ್ಲ, ಅದಕ್ಕೆ ಏಜೆಂಟ್ ಇದಾರಾ? ಇವಾಗ ನಮಗ್ ಬೇಕು ಅಂತಂದ್ರೆ ಒಂದ್ ಸರ್ಟಿಫಿಕೇಟ್ ಏನಾದ್ರು. ಅದನ್ನೇ ಮೇಡಮ್, ಅವ್ರ 10,000 ರೂಪಾಯಿ ಕೊಟ್ಟು ಮಾಡಿಸಿರೋದು. ಇದು ನಿಮ್ಗೆ ಬೇಕಾದ್ರೆ ಹೇಳಿ, ಮಾಡಿಸ್ಕೊಡ್ತೀನಿ ನಾನು. ಸರಿ ಸರ್, ಹಂಗಾದ್ರೆ ಬೇಕಾಗಿತ್ತು 2 ಸರ್ಟಿಫಿಕೇಟ್ ಬೇಕು. 2 ಇಲ್ಲ, 10 ಕೊಡ್ತೀನಿ ಬೇಕಾದ್ರೆ. ನಿಮ್ಗೆ ಎಂತ ಸರ್ಟಿಫಿಕೇಟ್ ಬೇಕು? ಸೆಕ್ಸ್ ಬೇಕಾ? ಏನು ರಿಜಿಸ್ಟ್ರೇಷನ್ ಆಗಿರೋದ್ ಕೊಟ್ಟಿದ್ದೀರಲ್ಲ ಸರ್, ಅದೇನೇನೆ ನಿಮ್ಗೆ ಏನೋ ಬೇಕೋ ಅದೆಲ್ಲ ಕೊಡ್ತೀನಿ ಮೇಡಮ್. ಪ್ರೊಫೆಷನಲ್ ಆಗಿ ನೀವು ಅದನ್ನ ಇಕ್ಕೊಂಡು ನೀವು ನಡ್ಸ್ಕೋಬಹುದು. ಸರ್ಟಿಫಿಕೇಟ್ ದಂಧೆಕೋರರ ಬಗ್ಗೆ ದೂರು, ಆದರೆ ಪೊಲೀಸರಿಂದ ಯಾವುದೇ ಕ್ರಮ ಇಲ್ಲ. ಈ ರೀತಿ ಬೇಕಾಬಿಟ್ಟಿ ದುಡ್ಡಿಗೆ ಸರ್ಟಿಫಿಕೇಟ್ ಮಾರಾಟ ಮಾಡುವುದರಿಂದ ಸೈಡ್ ಎಫೆಕ್ಟ್ ಉಂಟಾಗುತ್ತೆ. ಸಾಮಾನ್ಯವಾಗಿ ಆಯಾಯ ಚರ್ಮಕ್ಕೆ ಹೊಂದುವ ಪ್ರಾಡಕ್ಟ್ ಬಳಕೆ ಮಾಡಬೇಕು. ಕೆಲವು ಬಿಪಿ ಶುಗರ್ ಸಮಸ್ಯೆ ಇರೋರಿಗೆ ಕೆಲ ಪ್ರಾಡಕ್ಟ್ ಅಲರ್ಜಿ ಇರುತ್ತೆ. ಇದೆಲ್ಲವನ್ನು ತರಬೇತಿ ಪಡೆದುಕೊಂಡವರಿಗೆ ಅಷ್ಟೇ ಅರ್ಥ ಆಗುತ್ತೆ. ಆದ್ರೆ ಹೀಗೆ ಟ್ರೈನಿಂಗ್ ಇಲ್ಲದೆ ಸರ್ಟಿಫಿಕೇಟ್ ಕೊಡುವ ದಂಧೆಯಿಂದ ಸಮಸ್ಯೆಯಾಗಲಿದೆ ಅಂತ ಪಾರ್ಲರ್ ಅಸೋಸಿಯೇಷನ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟರೂ ಯಾವುದೇ ಪ್ರಯೋಜನ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಈ ರೀತಿ ಸರ್ಟಿಫಿಕೇಟ್ಗಳು ಕೋರ್ಸ್ ಇಲ್ದಲೆ ಕೊಟ್ಟರೆ ಏನಾಗುತ್ತೆ ಅಂತಂದರೆ, ವಿತೌಟ್ ಎಕ್ಸ್ಪೀರಿಯನ್ಸು ಕೆಲಸ ಮಾಡಿದ್ರೆ ಪಬ್ಲಿಕ್ಗೆ ತುಂಬಾ ತೊಂದರೆ ಆಗುತ್ತೆ. ಇದ್ರ ಬಗ್ಗೆ ನಿಜವಾಗ್ಲೂ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸ್ನವರು ಇದಕ್ಕೆ ಯಾವುದೇ ರೀತಿಯೂ ಸಹಕಾರ ಕೊಡೋದಿಲ್ಲ. ಪಬ್ಲಿಕ್ಗೆ ಇದರಿಂದ ತುಂಬ ತೊಂದರೆ ಆಗುತ್ತೆ. ಸ್ಕಿನ್ನು ಹೇರು ಹಾಳಾಯಿತು ಅಂತಂದರೆ ಅವ್ರ ಜೀವನನೇ ಹಾಳಾದಂಗೆ. ಸೊ ಇದ್ರ ಬಗ್ಗೆ ಸ್ವಲ್ಪ ನಿಗಾ ಇಡಬೇಕು ಅಂತ ನಾನು ಹೇಳ್ತೀನಿ. ಆ್ಯಸ್ ಪರ್ ರೂಲ್ಸು 1 ಇಯರು ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡಬೇಕು, ಮತ್ತು ಪ್ರಾಡಕ್ಟ್ದು ನಾಲೆಡ್ಜ್ ಕೊಡ್ತೀವಿ. ಹೆಲ್ತ್ ಮೇಲೂ ಡಿಪೆಂಡ್ ಆಗುತ್ತೆ ಇದು. ಪೊಲೀಸರು ಈ ದಂಧೆಕೋರರನ್ನು ಮಟ್ಟ ಹಾಕಬೇಕಾಗಿದೆ. ಇನ್ನು ಮಹಿಳೆಯರೇ, ನೀವು ಕೊಂಚ ಹುಷಾರಾಗಿರಿ, ಅನುಭವಿ ಬ್ಯೂಟಿಷಿಯನ್ಸ್ ಹತ್ರ ಮಾತ್ರ ಹೋಗಿ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.